ಸಾಗಣೆ ಗೋವಧೆಯನ್ನು ರಾಜ್ಯ ಸರ್ಕಾರ ನಿಷೇಧಿಸಿದೆ. ಅಕ್ರಮ ಗೋಸಾಗಣೆ ಗೋವಧೆಗೆ ಕಠಿಣ ಕಾನೂನು ಕ್ರಮ ಜಾರಿಯಲ್ಲಿದೆ. ಆದರೂ ಕೂಡ ಕದ್ದು ಮುಚ್ಚಿ ಅಕ್ರಮವಾಗಿ ಗೋವುಗಳನ್ನು ಸಾಗಿಸುವಾಗ ಪೊಲೀಸರಿಗೆ ಸಾರ್ವಜನಿಕರಿಗೆ ಸಿಕ್ಕಿಬೀಳುವುದು ಸರ್ವೇ ಸಾಮಾನ್ಯವಾಗಿದೆ. ವಶಪಡಿಸಿಕೊಂಡ ಗೋವುಗಳನ್ನು ಗೋಶಾಲೆಗೆ ತಂದು ಬಿಡುತ್ತಾರೆ. ಅಂತಹ ಗೋವುಗಳನ್ನು ಪೋಷಿಸುವ ಕೆಲಸವನ್ನು ಗೋಶಾಲೆ ಮಾಡುತ್ತವೆ. ಈ ಕುರಿತಾದಂಥ ಒಂದು ವಿಶೇಷ ವರದಿ ಇದೆ ನೋಡಿ. ಹೌದು, ಗುಡಿಬಂಡೆಯಲ್ಲಿ ಆರೋಪಿ ಹಾಗೂ ವಾಹನಗಳನ್ನ ವಶಕ್ಕೆ ಪಡೆಯುವ ಪೊಲೀಸರು ಗೋವುಗಳನ್ನ ಸಮೀಪದ ಗೋಶಾಲೆಗೆ ಬಿಡುತ್ತಾರೆ. ಅಂತಹ ಗೋವುಗಳನ್ನ ಅವು ಬದುಕಿರುವ ತನಕ ಪಾಲನೆ ಮಾಡುವ ಜವಾಬ್ದಾರಿ ಗೋಶಾಲೆಗಳಿಗೆ ಸೇರಿರುತ್ತದೆ. ಇನ್ನು ಗುಡಿಬಂಡೆ ತಾಲೂಕಿನ ಪೌಲಂಪಲ್ಲಿ ರಸ್ತೆಯಲ್ಲಿ ನಮ್ಮ ನಾಡು ಗೋಶಾಲೆ ಈ ನಿಟ್ಟಿನಲ್ಲಿ ತನ್ನ ಸೇವೆ ಮಾಡುತ್ತಿದೆ. ಇಡೀ ಜಿಲ್ಲೆಯ ಏಕೈಕ ಗೋಶಾಲೆ ಇದು. ಅಕ್ರಮ ಗೋ ಸಾಗಣೆ ವೇಳೆ ವಿವಿಧ ತಳಿಯ ಕಾಲು ಕಣ್ಣು ಕಳೆದುಕೊಂಡಿರುವ ಕೊಂಬುಗಳಿಂದ ತಿವಿಸಿಕೊಂಡು ಗಾಯಗೊಂಡಿರುವ ವಯಸ್ಸಾಗಿ ನಿಲ್ಲಲು ಶಕ್ತಿ ಇಲ್ಲದ ರೋಗಿಷ್ಟ ಇಂತಹ ಅನೇಕ ಗೋವುಗಳು ಇಲ್ಲಿವೆ. ಯಾವುದೇ ಸ್ಥಳೀಯ ಸರ್ಕಾರದ ಸಹಕಾರವಿಲ್ಲದೆ ಒಂದು ಟ್ರಸ್ಟ್ ರಚಿಸಿಕೊಂಡು ಈ ಗೋಶಾಲೆ ನಡೆಸಲಾಗುತ್ತಿದೆ. ನಾವಿಲ್ಲಿ ನಮ್ಮ ನಾಡು ಗೋಶಾಲೆ ಮಾಡಿದ್ದು ಈಗ ಎರಡನೇ ವರ್ಷಕ್ಕೆ ಬಂದಿದೆ. ಇಲ್ಲಿ ಸುಮಾರು ಒಂದು 65 ಮೇಲೆ ಇದಾವೆ ಹಸುಗಳು ಇದಾವೆ. ಈಗ ಒಂದು ವರ್ಷದಿಂದ ಸಾಕೊಂಡು ಬರ್ತಾ ಇದ್ದಾರೆ. ಆದರೆ ಈ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ನಮ್ಗೆ ಯಾವುದೇ ಸಹಾಯ ಸಿಗ್ತಾ ಇಲ್ಲ. ಮೇವುಗಳು ಕೊರತೆ ಇದೆ. ದಯವಿಟ್ಟು ಮೇವುಗಳು ಕೊರತೆ ಸಿಗೋ ಥರ ನಮ್ಮ ಜನಗಳಿಗೆ ಒಳ್ಳೆ ಬುದ್ಧಿ ದೇವರು ಕೊಟ್ಟು ಒಂದು ಸ್ವಲ್ಪ ಮೇವುಗಳು ಬರುವಂಥದ್ದು ಮತ್ತು ಭೂಸಾ ಹಿಂಡಿ ಇಂಥವೇನಾದ್ರು ಇದ್ದರೆ ನಮ್ಮ ಗೋಶಾಲೆಗೆ ಸಹಾಯ ಮಾಡೋ ಥರ ಏನೋ ವ್ಯವಸ್ಥೆ ಮಾಡಬೇಕಾಗುತ್ತೆ ಸರ್ ಈ ಜಿಲ್ಲೆಯಿಂದ. ಹೌದು, ಇತ್ತೀಚೆಗೆ ಗೋವುಗಳಿಗೆ ಮೇವಿನ ಕೊರತೆಯಿಂದ ಈ ಗೋಶಾಲೆ ನಡೆಸಲು ಪರದಾಡುವಂತಾಗಿದೆ. ಇನ್ನು ಗುಡಿಬಂಡೆಯ ತಹಶೀಲ್ದಾರ್ ಸಿಗ್ಬತ್ ಉಲ್ಲಾ ಇತ್ತೀಚೆಗೆ ಇಲ್ಲಿಗೆ ಭೇಟಿ ನೀಡಿ ಗೋವುಗಳ ನಿರ್ವಹಣೆಗಾಗಿ ಸ್ವಲ್ಪ ಜಮೀನು ಮಂಜೂರು ಮಾಡುವುದಾಗಿ ಹೇಳಿ ಸಿಬ್ಬಂದಿಗಳಿಂದ ದಾಖಲೆ ಸಿದ್ಧ ಮಾಡಲು ಹೇಳಿದ್ದು, ಇನ್ನು ಸಿಬ್ಬಂದಿಗಳ ನಿರ್ಲಕ್ಷ್ಯದಿಂದ ಈ ಕೆಲಸ ನೆನೆಗುದ್ದಿಗೆ ಬಿದ್ದಿದೆ. ತಾಲೂಕಿನ ಕೆಲವು ಕೃಷಿಕರು ತಮ್ಮ ಅವಶ್ಯಕತೆಗಿಂತ ಹೆಚ್ಚಿನ ಮೇವು ಸುಟ್ಟು ಹಾಕಿದ್ದಾರೆ. ಅದೇ ಮೇವು ಗೋಶಾಲೆಗೆ ನೀಡಿದರೆ ಹಲವು ಮೂಕ ಜೀವಿಗಳ ಹಸಿವು ನೀಗಿಸಬಹುದಿತ್ತು. ಗೋಶಾಲೆಯಲ್ಲಿನ ಗೋವುಗಳಿಗೆ ರೋಗ ಬಂದಾಗ ಪಶುವೈದ್ಯ ಇಲಾಖೆಯ ರೋಗಿಗಳಿಗೆ ಬರಲು ತಿಳಿಸಿದರೆ ಮೂರ್ನಾಲ್ಕು ದಿನ ನಂತರ ಬರುತ್ತಾರೆ. ಇವರ ನಿರ್ಲಕ್ಷ್ಯದ ಆಗಮನದಿಂದ ಅನೇಕ ಗೋವುಗಳು ಸಮಯಕ್ಕೆ ಚಿಕಿತ್ಸೆ ಸಿಗದೆ ಸತ್ತು ಹೋಗಿವೆ. ಏನಪ್ಪಾ ಅಂತಂದ್ರೆ, ಈ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಾವು ಗೋಶಾಲೆ ಮಾಡಿ ಈಗಾಗಲೇ 2 ವರ್ಷ ಆಗ್ತಾ ಇದೆ. ಯಾರಿಂದನೂ ನಮ್ಗೆ ಯಾವುದೇ ಒಂದು ಸಹಕಾರನು ಸಿಗ್ತಾ ಇಲ್ಲ. ಎಲ್ಲಾ ಆಫೀಸ್ಗಳ ಹತ್ರನೂ ಹೋಗಿ ನಾವು ಯಾರಿಗೆ ಲೆಟರ್ ಕೊಡ್ಬೇಕೋ ಎಲ್ಲಾ ಬರ್ಕೊಟ್ರು ನಮ್ಗೆ ಏನು ಅನುಕೂಲನೂ ಆಗ್ತಾ ಇಲ್ಲ. ನಮ್ಮ ಕೈಲಾದಷ್ಟು ಮಟ್ಟಿಗೆ ಮಾಡಬೇಕು ಅಂತ 2 ವರ್ಷ ಕಂಪ್ಲೀಟ್ ಮಾಡಿದೀವಿ. ಇನ್ನು ಮುಂದೆ ಆದ್ರೂ ಈ ನಮ್ಮ ಗೋಶಾಲೆಗೆ ಹೆಲ್ಪ್ ಮಾಡ್ಬೇಕು ಅನ್ನೋಂತ ಒಂದು ದೊಡ್ಡ ಮನಸ್ಸನ್ನ ಗೌರ್ಮೆಂಟ್ ಮಾಡ್ಬೇಕು ಮತ್ತೆ ಸಾರ್ವಜನಿಕರು ಮಾಡ್ಬೇಕು. ಯಾರಿಂದ ಮೇವು ಕೊಡ್ಸಕ್ಕಾಗುತ್ತೋ ಹಸುಗಳಿಗೆ, ಅಟ್ಲೀಸ್ಟ್ ಅವರು ಅಮೌಂಟ್ ಕೊಡಕ್ ಆಗಿಲ್ಲ ಅಂದ್ರೂ ಮೇವು ಮತ್ತೆ ಅವಕ್ಕೆ ಭೂಸ ಇಂಥವೆಲ್ಲ ಕೊಡಿಸಿ ಗೋವುಗಳನ್ನ ಉಳಿಸ್ಬೇಕು ಅಂತ ನಾವು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಸರ್ಕಾರ ಗೋಹತ್ಯಾ ನಿಷೇಧ ಕಾಯ್ದೆ ಜಾರಿಗೆ ತಂದಿದ್ದು ಸರಿ, ಅದರ ಅನುಷ್ಠಾನ ಹೇಗೆ? ವಯಸ್ಸಾದ ನಿಶಕ್ತ ದನಗಳನ್ನ ಎಲ್ಲಿ ಕಳುಹಿಸುವುದು ಎನ್ನುತ್ತಾರೆ. ಅಲ್ಲೊಂದು ಇಲ್ಲೊಂದು ಮೂಕ ಪ್ರಾಣಿಗಳ ಉಳಿವಿಗಾಗಿ ಮಾಡುವಂತಹ ಇಂತಹ ಪ್ರಯತ್ನಗಳು ವ್ಯವಸ್ಥೆಯ ನಿರ್ಲಕ್ಷ್ಯ ಅಸಡ್ಡೆಯಿಂದ ಮೂಲೆ ಗುಂಪಾಗುತ್ತಿವೆ. ಇನ್ನು ಸರ್ಕಾರದ ನಿರ್ಲಕ್ಷ್ಯದಿಂದ ಅಧಿಕಾರಿಗಳ ಅಸಡ್ಡತೆಯ ಮನೋಭಾವದಿಂದ ಹಲವಾರು ಪ್ರಾಣಿ ಪ್ರಿಯರು ಗೋಶಾಲೆ ಸ್ಥಾಪಿಸಿ ಗೋವುಗಳಿಗೆ ಮೇವು ಔಷಧಿ ಹೊಂದಿಸಲಾಗದೆ ಮುಚ್ಚುವ ಸ್ಥಿತಿಗೆ ಬಂದಿದ್ದಾರೆ. ವಿರಾಜ್ ಶೇಖರ್, ಅಮೋಕ್ ಟಿವಿ, ಗುಡಿಬಂಡೆ. ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.